ಅರಳಿ ಮರ ಅಂದ್ರೆ ದೇವರ ಸ್ವರೂಪ ಅಂತ ಹೇಳಲಾಗುತ್ತದೆ. ಅರಳಿ ಮರದಲ್ಲಿ ಶ್ರೀ ವಿಷ್ಣು ಮತ್ತು ಲಕ್ಷ್ಮಿ ನೆಲೆ ನಿಂತಿರುತ್ತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ಪ್ರತಿದಿನ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬಾರದು ಅಂತ ಹೇಳ್ತಾರೆ ಹಿರಿಯರು. ಯಾಕೆ ಹೀಗೆ ಹೇಳ್ತಾರೆ ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಈಗಾಗಲೇ ನಿಮಗೆ ದರಿದ್ರ ಲಕ್ಷ್ಮಿ ಮನೆಗೆ ಬರಬಾರದು ಅಂದ್ರೆ ಏನು ಮಾಡಬೇಕು ಅನ್ನೋ ಬಗ್ಗೆ ಹೇಳಿದ್ದೇವೆ. ಅದಕ್ಕೆ ಸಂಬಂಧಿಸಿದ ಇನ್ನೊಂದು ಮಾಹಿತಿಯನ್ನ ಇಂದು ನೀಡಲಿದ್ದೇವೆ. ಪ್ರತಿದಿನ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದಲೂ ಮನೆಗೆ ದರಿದ್ರ ಲಕ್ಷ್ಮಿಯ ಪ್ರವೇಶವಾಗುತ್ತದೆ. ಈ ಬಗ್ಗೆ ಒಂದು ಕಥೆ ಇದೆ. ಅದೃಷ್ಟ ಲಕ್ಷ್ಮಿಯ ಅಕ್ಕ ದರಿದ್ರ ಲಕ್ಷ್ಮಿ ಶ್ರೀಲಕ್ಷ್ಮಿಯನ್ನ ವಿಷ್ಣು ವಿವಾಹವಾಗಲು ಬಯಸಿದಾಗ, ನನ್ನ ಅಕ್ಕ ಅಲಕ್ಷ್ಮಿ ಮೊದಲು ಮದುವೆಯಾಗಬೇಕು, ನಂತರ ನಾನು ಮದುವೆಯಾಗುತ್ತೇನೆ ಅಂತ ಹೇಳುತ್ತಾಳೆ. ಆಗ ದರಿದ್ರ ಲಕ್ಷ್ಮಿಗೆ ವರಾನ್ವೇಷಣೆ ಶುರುವಾಗುತ್ತದೆ. ಕುರೂಪಿಯಾಗಿದ್ದ ಯಾವಾಗಲೂ ಅಶುಭವನ್ನೇ ಮಾಡುವ ಅಲಕ್ಷ್ಮಿಯನ್ನು ಮದುವೆಯಾಗಲು ಯಾರು ಒಪ್ಪಲಿಲ್ಲ. ಕೊನೆಗೆ ಉದ್ದಾಲಕ ಎಂಬ ಮುನಿಗೆ ದರಿದ್ರ ಲಕ್ಷ್ಮಿಯನ್ನ ವಿವಾಹ ಮಾಡಿ ಕೊಡಲಾಯಿತು. ಆದ್ರೆ ಆಕೆಯನ್ನ ಮನೆ ತುಂಬಿಸಿಕೊಳ್ಳಲಾಗಲಿಲ್ಲ. ಯಾಕಂದ್ರೆ ಆ ಮನೆ ಶುದ್ಧವಾಗಿ ಯಜ್ಞ ಯಾಗಾದಿಗಳಿಂದ ಕೂಡಿದ್ದು ಸಕಾರಾತ್ಮಕ ಶಕ್ತಿಯಿಂದ ಕೂಡಿತ್ತು. ಆದ್ದರಿಂದ ದರಿದ್ರ ಲಕ್ಷ್ಮಿ ತಾನು ಇಂಥ ಮನೆಗೆ ಬರುವುದಿಲ್ಲವೆಂದು ಹೇಳಿದಳು. ಆಗ ಉದ್ದಾಲಕ ಮುನಿಗಳು ತಮ್ಮ ಗುರುಗಳ ಬಳಿ ಹೋಗಿ ದರಿದ್ರ ಲಕ್ಷ್ಮಿಯ ಬಗ್ಗೆ ಹೇಳಿ ಆಕೆಯನ್ನು ಮನೆ ತುಂಬಿಸಿಕೊಳ್ಳಲಾಗುತ್ತಿಲ್ಲ ಎನ್ನುತ್ತಾರೆ. ಆಗ ಗುರುಗಳು ಆಕೆ ಯಾವ ಮನೆಯಲ್ಲಿ ಅಶುದ್ಧತೆ ಇರುತ್ತದೆಯೋ, ಪೂಜೆ ಪುನಸ್ಕಾರ ನಡೆಯುವುದಿಲ್ಲವೋ, ಯಾರು ಆಡಂಬರದ ಜೀವನ ಮಾಡುತ್ತಾರೋ, ಯಾರು ಹೆಣ್ಣು ಮಕ್ಕಳಿಗೆ ಗೌರವ ನೀಡುವುದಿಲ್ಲವೋ ಅಂಥವರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ವಾಸಿಸುತ್ತಾಳೆ. ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ನಡೆಯುತ್ತದೆಯೋ, ಯಾವ ಮನೆ ಶುದ್ಧವಾಗಿರುತ್ತದೆಯೋ, ಯಾರು ಹೆಣ್ಣು ಮಕ್ಕಳಿಗೆ ಗೌರವ ನೀಡುತ್ತಾರೋ, ಯಾರು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಕರುಣೆ ತೋರಿಸುತ್ತಾರೋ ಅಂಥವರ ಮನೆಗೆ ದರಿದ್ರ ಲಕ್ಷ್ಮಿಗೆ ಪ್ರವೇಶವಿಲ್ಲ ಅಂತ ಹೇಳ್ತಾರೆ. ಆಗ ಮುನಿಗಳು ದರಿದ್ರ ಲಕ್ಷ್ಮಿಯನ್ನು ಕರೆದುಕೊಂಡು ಆಕೆ ಉಳಿದುಕೊಳ್ಳಬಹುದಾದ ವಾಸಸ್ಥಳ ಹುಡುಕಿಕೊಂಡು ಹೋಗುತ್ತಾರೆ. ದಾರಿ ಮಧ್ಯೆ ಅರಳಿ ಮರ ನೋಡಿದ ಮುನಿಗಳು ದರಿದ್ರ ಲಕ್ಷ್ಮಿಯನ್ನ ಅರಳಿ ಕಟ್ಟೆಯ ಮೇಲೆ ಕೂರಿಸಿ ತಾನು ವಾಸಸ್ಥಳ ಹುಡುಕಿ ಬರುವುದಾಗಿ ಹೇಳಿ ಹೋಗುತ್ತಾರೆ. ಇತ್ತ ಒಬ್ಬಳೇ ಕುಳಿತ ದರಿದ್ರ ಲಕ್ಷ್ಮಿ ಕಾದು ಕಾದು ಸುಸ್ತಾಗಿ ಲಕ್ಷ್ಮಿಯನ್ನ ನೆನೆಯುತ್ತಾಳೆ. ಲಕ್ಷ್ಮಿ ಮತ್ತು ವಿಷ್ಣು ದರಿದ್ರ ಲಕ್ಷ್ಮಿ ಇರುವ ಸ್ಥಳಕ್ಕೆ ಬಂದು ಆದ ವಿಷಯವನ್ನ ತಿಳಿದುಕೊಳ್ಳುತ್ತಾರೆ. ಆಗ ಶ್ರೀ ವಿಷ್ಣು ದರಿದ್ರ ಲಕ್ಷ್ಮಿಯನ್ನ ಕುರಿತು, ನೀನು ಈ ಅರಳಿ ಮರದಲ್ಲಿಯೇ ನೆಲೆ ನಿಲ್ಲು, ನಾನು ಮತ್ತು ಶ್ರೀಲಕ್ಷ್ಮಿ ಶನಿವಾರದಂದು ಬಂದು ನಿನ್ನ ಜೊತೆ ಈ ಅರಳಿ ಮರದಲ್ಲಿರುತ್ತೇವೆ ಎಂದು ಹೇಳುತ್ತಾನೆ. ಆದ್ದರಿಂದ ಪ್ರತಿದಿನ ಅರಳಿ ಮರ ಸುತ್ತಬಾರದು, ಶನಿವಾರದಂದು ಮತ್ತು ಆಯಾ ದಿನಗಳಲ್ಲಿ ಅರಳಿ ಮರ ಸುತ್ತಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.